ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 166. ಯಾರೂ ಕೇಡಿಗೆ ಕೇಡು ಮಾಡದಂತೆ ನೋಡಿಕೊಳ್ಳಿರಿ. ಇದು ವ್ಯಕ್ತಿಗತ ಬುದ್ಧಿವಾದಕ್ಕಿಂತಲೂ ಹೆಚ್ಚಿನದು. ಇದೊಂದು ರೀತಿಯ ಪ್ರತಿಬಂಧಾಜ್ಞೆಯಂತಿದ್ದು ಇಡೀ ಸಭೆಗೆ ಸಂಬೋಧಿಸಲ್ಪಟ್ಟಿದೆ ಮತ್ತು ಕರ್ತನ ಜನರ ಪ್ರತಿಯೊಂದು ಸಭೆಗೂ ಅನ್ವಯಿಸುವುದಾಗಿದೆ. ವಿಶ್ವಾಸಿಗಳ ಮನೆಯಲ್ಲಿ ಯಾರಾದರೂ ಸಹೋದರ ಸದಸ್ಯರ ಮೇಲೆ ಅಥವಾ ಹೊರಗಿನವರ ಮೇಲೆ ಹಗೆತನವನ್ನು ಸಾಧಿಸಲು ಪ್ರತಿಕಾರವನ್ನು ಅಥವಾ ಕೇಡಿಗೆ ಕೇಡನ್ನು ಮಾಡ ಬಯಸಿದ್ದಲ್ಲಿ ಸಭೆಯು ಇದನ್ನು ಗಮನಿಸಿಯೂ ಬೇರೆಯವರ ಕೆಲಸಕ್ಕೆ ಕೈ ಹಾಕುವವರಂತೆ ಸುಮ್ಮನೆ ಇರಬಾರದು. ಈ ಬಗ್ಗೆ ನೋಡುವುದು ಸಭೆಯ ಕರ್ತವ್ಯ. ಯಾರು ಅಪಕಾರಕ್ಕೆ ಅಪಕಾರವನ್ನು ಮಾಡದಂತೆ ನೋಡಿಕೊಳ್ಳುವುದೆಂದರೆ ಇಂತಹ ಮನಸ್ಸು ನಮ್ಮ ಮಧ್ಯೆ ಸಹೋದರರಲ್ಲಿ ಕಂಡುಬಂದಾಗ ಆ ಕಡೆ ಸೂಕ್ತವಾದ ಗಮನವನ್ನು ಹರಿಸುವುದು. ಆದುದರಿಂದ ಇಂತಹ ಸಂದರ್ಭಗಳು ಉಂಟಾಗುವಾಗ ಇಂತಹ ಪ್ರತಿಬಂಧಾಜ್ಞೆಯು ಉಪಕ್ರಮಿಸುವ ಸಂದರ್ಭಗಳಲ್ಲಿ ಹಿರಿಯರ ಕರ್ತವ್ಯವೆಂದರೆ ಸಹೋದರ ಅಥವಾ ಸಹೋದರಿಯರ ದೇವರ ವಾಕ್ಯಾನುಸಾರವಾಗಿ ನಯವಾಗಿ ಬುದ್ಧಿವಾದ ನೀಡುವುದು. ಅವರು ಅದನ್ನು ಕೇಳದೇ ಹೋದಲ್ಲಿ ಇದನ್ನು ಸಭೆ ಮುಂತಾದವರ ಗಮನಕ್ಕೆ ತರುವುದು ಅವರ ಕರ್ತವ್ಯ. ಇಲ್ಲಿ ಸಭಾ ನಿಯೋಗವು ಅಂತಹ ಕ್ರಮವಾದ ಸಂಗತಿಯ ವಿಚಾರಣೆ ಮಾಡುವ ಅಧಿಕಾರ ಪಡೆಕೊಳ್ಳುತ್ತದೆ. ನಾವು ಈ ರೀತಿಯಾಗಿ ಒಬ್ಬರನ್ನೊಬ್ಬರು ನೋಡುವುದು ಮಾತ್ರವಲ್ಲ, ಒಬ್ಬರು ಮತ್ತೊಬ್ಬರನ್ನು ಕರುಣಾಪೂರಿತ ಆಸಕ್ತಿಯಿಂದ ನೋಡಬೇಕು, ಹಿಂದೆ ಹೆಜ್ಜೆ ಹಾಕದಂತೆ ಗಮನಿಸಬೇಕು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲರೂ ಒಳ್ಳೆಯದನ್ನೇ ಅನುಸರಿಸುವಂತೆ ನೋಡಿಕೊಳ್ಳಬೇಕು. ಒಳ್ಳೆಯ ದೆಸೆಯಲ್ಲಿ ಆಗುವ ಎಲ್ಲ ಪ್ರಗತಿಯ ಕುರುಹುಗಳನ್ನು ನಾವು ಪ್ರಶಂಸಿಸಬೇಕು ಮತ್ತು ಅದಕ್ಕೆ ನಾವು ವೈಯಕ್ತಿಕವಾಗಿಯೂ ದೇವಜನರ ಸಭೆಯಾಗಿರುವಾಗಲೂ ಬೆಂಬಲ ಸೂಚಿಸಬೇಕು. ಈ ರೀತಿ ಮಾಡುವುದರಿಂದ ಅಪೋಸ್ತಲರು ಸಲಹೆ ಮಾಡುವಂತೆ ನಾವು ಸರ್ವದಾ ಒಳ್ಳೆಯ ಕಾರಣಕ್ಕಾಗಿ ಸಂತೋಷಿಸಬಹುದು. ಈ ರೀತಿಯಾಗಿ ಪರಸ್ಪರ ಸಹಾಯ ಮಾಡುವುದರಿಂದ ಕ್ರಿಸ್ತನ ದೇಹವು ಸಂತೋಷದಲ್ಲಿ ವೃದ್ಧಿ ಹೊಂದಿಕೊಳ್ಳುತ್ತದೆ, ಶಿರಸ್ಸಿನೋಪಾದಿಯಲ್ಲಿ ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತದೆ ಮತ್ತು ಆತನೊಂದಿಗೆ ಆತನ ರಾಜ್ಯದ ಸಹ ವಾರಸುದಾರರಾಗಲು ಹೆಚ್ಚು ಯೋಗ್ಯರನ್ನಾಗಿ ಮಾಡುತ್ತದೆ. ನಾವು ಪರಸ್ಪರ ಹಿತಾಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಇಬ್ರಿಯ 10:24 ಇಲ್ಲಿ ಎಂತಹ ಪ್ರೀತಿಮಯ ಹಾಗೂ ಸುಂದರವಾದ ಆಲೋಚನೆಯು ವ್ಯಕ್ತವಾಗಿದೆ. ಇತರರು ತಮ್ಮ ಜೊತೆಗಾರರ ತಪ್ಪನ್ನು ಕಂಡುಹಿಡಿದು ಅವರನ್ನು ಅಧೈರ್ಯಪಡಿಸುತ್ತಿರುವಲ್ಲಿ ಅಥವಾ ಅವರ ಬಲಹೀನತೆಯಲ್ಲಿ ಸ್ವಾರ್ಥ ಲಾಭವನ್ನು ಪಡ್ಕೊಳ್ಳಲು ಹವಣಿಸುತ್ತಿರುವಾಗ ನೂತನ ಸೃಷ್ಟಿಯವರು ಇದರ ವ್ಯತಿರಿಕ್ತವಾದವನ್ನು ಅಂದರೆ ಇತರರಿಗೆ ಅನಾವಶ್ಯಕವಾಗಿ ಹಾನಿಯುಂಟು ಮಾಡುವ ಸಿಟ್ಟಿನೆಬ್ಬಿಸುವ ಪ್ರತಿಯೊಬ್ಬರ ಸ್ವಭಾವವನ್ನು ಅದನ್ನು ದೋಷಿಸುವ ದೃಷ್ಟಿಯಿಂದ ಅಧ್ಯಯನ ಮಾಡಿ ಅವರಿಗೆ ಪ್ರೀತಿಸುವ ಒಳ್ಳೆಯ ಸ್ವಭಾವವನ್ನು ಪ್ರಚೋದಿಸುವ ಕಾರ್ಯವನ್ನು ಮಾಡಬೇಕಾಗಿದೆ. ಯಾಕಾಗಬಾರದು? ಲೋಕದ ಸಮಗ್ರ ಮನೋವೃತ್ತಿಯು ಲೋಕ ಶರೀರ ಮತ್ತು ಸೈತಾನನು ಹೊಟ್ಟೆ ಕಿಚ್ಚು ಸ್ವಾರ್ಥತೆ ಅಸೂಯೆ ಮತ್ತು ಪಾಪದ ಆಲೋಚನೆ ಮತ್ತು ಮಾತು ಮತ್ತು ಕಾರ್ಯಗಳಿಗೆ ಪ್ರೇರೇಪಿಸುವುದಲ್ಲವೇ? ಹಾಗಾದರೆ ಕ್ರಿಸ್ತನ ದೇಹದ ಪ್ರಚೋದನೆಗಳಿಂದ ದೂರುಳಿದು ವಿರುದ್ಧ ದಿಕ್ಕಿನಲ್ಲಿ ಪ್ರೀತಿ ಮತ್ತು ಒಳ್ಳೆಯ ಕಾರ್ಯದ ಪ್ರಚೋದನೆ ಯಾಕೆ ಮಾಡಬಾರದು? ನಿಜವಾಗಿಯೂ ಇದು ದೇವರ ವಾಕ್ಯದ ಎಲ್ಲ ಎಚ್ಚರಿಕೆ ಮತ್ತು ಬುದ್ಧಿಮಾತುಗಳಂತೆ ಸಮಂಜಸವೂ ಲಾಭದಾಯಕವೂ ಆಗಿದೆ. ನಮ್ಮನ್ನು ಸಭೆಯಾಗಿ ಗುಂಪುಗೂಡಿಸುವುದು. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವೂ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಇಬ್ರಿಯ 10:25 ಸಭೆಯಾಗಿ ಕೂಡಿಕೊಳ್ಳುವ ಬಗ್ಗೆ ಅಪೋಸ್ತಲನ ಮೂಲಕ ನೀಡಿದ ಕರ್ತನ ಕಟಾಜ್ಞೆಯು ಆತನ ಮಾತುಗಳಾದ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಮತ್ತಾಯ 18:20 ಎಂಬುದಕ್ಕೆ ಅನುಸಾರವಾಗಿಯೇ ಇದೆ. ಈ ರೀತಿಯಾಗಿ ಕೂಡಿ ಬರುವುದರ ಉದ್ದೇಶವು ಇಲ್ಲಿ ಸ್ಪಷ್ಟವಾಗಿ ಸೂಚಿತವಾಗಿದೆ. ಇದು ಪರಸ್ಪರ ಆತ್ಮಿಕ ಸಂಗತಿಗಳಲ್ಲಿ ಮುಂದುವರಿಯಲು, ಒಬ್ಬರನ್ನೊಬ್ಬರು ಕರ್ತನ ಪ್ರೀತಿಯಲ್ಲಿ ಹೆಚ್ಚೆಚ್ಚಾಗಿ ಪ್ರೇರೇಪಿಸಲು ಅಥವಾ ಉತ್ತೇಜಿಸಲು ಮತ್ತು ನಮ್ಮ ಪರಲೋಕದ ತಂದೆಯನ್ನು ಮಹಿಮೆಪಡಿಸಲು ಮತ್ತು ಸಹೋದರತ್ವವನ್ನು ಆಶೀರ್ವದಿಸುವ ಹಾಗೂ ಎಲ್ಲ ಜನರಿಗೂ ಒಳ್ಳೆಯದನ್ನು ಮಾಡುವ ಎಲ್ಲ ರೀತಿಯ ಹೆಚ್ಚಾದ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಇದರಿಂದ ಹೆಚ್ಚಾದ ಅವಕಾಶಗಳನ್ನು ಒದಗಿ ಬರುತ್ತವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸುವವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. 1 ಯೋಹಾನ 4:20
ನಾನು ದೇವರೊಂದಿಗಿರಲು ಮತ್ತು ಆತನ ಸಹವಾಸವನ್ನು ಆಶೀರ್ವಾದಗಳನ್ನು ಹೊಂದಲು ಹಂಬಲಿಸುತ್ತೇನೆ ಎನ್ನುವ ಆತನು ಅದೇ ಸಮಯದಲ್ಲಿ ತನ್ನ ಸಹೋದರರನ್ನು ಸಂಧಿಸುವ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಿ ಆತನ ಸಹವಾಸದಲ್ಲಿ ಸಂತೋಷ ಪಡದೆ ಹೋದಲ್ಲಿ ಆತನು ಸಹ ಅದೇ ರೀತಿಯಲ್ಲಿ ತಪ್ಪಿದವನಾಗಿದ್ದಾನೆ ಎಂದು ನಾವು ನಂಬುತ್ತೇವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.